ಒಮಿಕ್ರಾನ್ ಈಗ ಸೌತ್ ಆಫ್ರಿಕಾದಿಂದ ಇಲ್ಲಿಗೆ ಬಂದೊಂದು ಎರಡು ವಾರ ಚಿಲ್ಲರೆ ಆಯಿತು. ಅಫ್ಕೋರ್ಸ್ ಇವಾಗ ಕೆಲವು ಕೇಸುಗಳು ಇಲ್ಲೂ ಕಂಡು ಹಚ್ಚಿದ್ದಾರೆ, ದೇಶದಲ್ಲೂ ಇನ್ನು ಕೆಲವು ಕೇಸಸ್ ಅನ್ನು ಕಂಡು ಹಚ್ಚಿದ್ದಾರೆ. ಆದ್ರೆ ಇದು ಆ ತರ ಬೆಂಕಿ ತರ ಏನು ಹರಡಿಲ್ಲ, ನಾವು ಎಣಿಸಿದಷ್ಟು ಏನು ಹರಡಿಲ್ಲ. ಸೊ ಆದ್ರೆ ಇದು ಬೇಗ ಹರಡುತ್ತೆ ಅಂತ ಎಲ್ಲ ಸ್ಟಡೀಸ್ ಶೋ ಮಾಡುತ್ತೆ. ನಮ್ಮ ಸೌತ್ ಆಫ್ರಿಕಾದಿಂದ ಬಂದಿರುವ ವರದಿ ಪ್ರಕಾರ ಇದು ಜಾಸ್ತಿ ಟ್ರಾನ್ಸ್ಮಿಸಿಬಲ್ ಇದೆ, ಹಾಗಾಗಿ ಹರಡುವ ಚಾನ್ಸ್ ಇದೆ. ಆದ್ರೆ ಇಷ್ಟು ತನಕ ಆಸ್ಟ್ರೇಲಿಯನ್ ಕೇಸಸ್ ಜಾಸ್ತಿ ಆಗಿಲ್ಲ. ಆದ್ರೆ ನಾವು ನಿಗಾ ಇಟ್ಕೊಳ್ಬೇಕು, ತುಂಬಾ ಜಾಗೃತೆಯಾಗಿರಬೇಕು, ಅದನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬೇಕು. ಆದ್ರೆ ಇಷ್ಟು ತನಕ ಬಂದಿರುವ ಕೇಸ್ ಅನ್ನು ನಾವು ಈಸಿಲಿ ಮ್ಯಾನೇಜ್ ಮಾಡಬಹುದು ಅಂತ ಕಾಣುತ್ತೆ. ಆದ್ರೆ ಖಂಡಿತವಾಗಿ ನಾವು ನಮ್ಮ ಗಾರ್ಡ್ ಅನ್ನು ಕೆಳಗೆ ಬಿಡಬಾರದು. ಈಗ ಖಂಡಿತವಾಗಿಯೂ ಜಿನೋಮಿಕ್ ಅಲಯನ್ಸಸ್ ಎಲ್ಲಾ ಕೇಸ್ಗಳಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಫಸ್ಟ್ ಸ್ಟೆಪ್ ನಾವು ಕೋವಿಡ್ ಇದೆಯಾ ಇಲ್ವಾ ಅಂತ ನೋಡೋದು. ಕೋವಿಡ್ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾದ ಮೇಲೆ ಅದು ಒಮಿಕ್ರಾನ್ ಬೇರೆ ವೆರೈಟಿ ಅಂತ ನೋಡೋದು. ಸೊ ಫಸ್ಟ್ ಸ್ಟೆಪ್ ಹೇಗೂ ಮಾಡ್ತಾ ಇದ್ದಾರೆ, ಈಗ ವಿಗರಸ್ ಸರ್ವೈಲೆನ್ಸ್ ಟೆಸ್ಟಿಂಗ್ ಟ್ರ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಒಮಿಕ್ರಾನ್ ಅಂದ್ರೆ ಅದು ಒಂದು ತರ ಕೊರೋನಾ ವೈರಸ್, ಆದ್ರೆ ಮ್ಯೂಟೆಂಟ್. ಹಾಗಾಗಿ ಫಸ್ಟ್ ನೀವು RT-PCR ಮಾಡಿ ಕೊರೋನಾ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮ್ಗೆ. ಅದಾದ ಮೇಲೆ ಇದು ಒಮಿಕ್ರಾನ್ ತರ ಒಂದು ವೆರೈಟಿ ಅಲ್ಲ ಬೇರೆನಾ ಅಂತ ನಾವು ಜಿನೋಮಿಕ್ ಅನಾಲಿಸಿಸ್ ಮಾಡಿ ನೋಡಬಹುದು. ಆ ಜಿನೋಮಿಕ್ ಅನಾಲಿಸ್ ಎಲ್ಲಾ ಕೇಸಿಗೆ ಮಾಡೋದು ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಗವರ್ಮೆಂಟ್ ಅವ್ರದ್ದು ಕೆಲವು ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ನೋಡಿ ಅವರು ಜಿನೋಮಿಕ್ ಅನಾಲಿಸಿಸ್ ಮಾಡ್ತಾರೆ. ಆದ್ರೆ ನೀವು ಈಗ ತುಂಬಾ ಹರಡಿದ್ಯಾ ಅಂತ ಕೇಳ್ತಾ ಇದ್ದೀರಾ. ಈಗ ಖಂಡಿತವಾಗಿ ತುಂಬಾ ಹರಡಿದ್ರೆ ನಾವು ಟೆಸ್ಟಿಂಗ್ ಮಾಡೋದ್ರಲ್ಲಿ ನಮಗೆ ಗೊತ್ತಾಗ್ಬೇಕು, ಯಾಕಂದ್ರೆ ನಾವು ಒಮಿಕ್ರಾನಿಗೆ ಅಂತಲೇ ಟೆಸ್ಟ್ ಮಾಡ್ತಾ ಇಲ್ಲ, ಬಟ್ ಕೋವಿಡ್ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡ್ತೀವಿ. ಈಗ ತುಂಬಾ ಹರಡಿದ್ರೆ ಕೋವಿಡ್ ಪಾಸಿಟಿವ್ ಇರಬೇಕು. ಹಾಗಾಗಿ ಈಗ ಒಮಿಕ್ರಾನೇ ನಾವು ನೋಡ್ತೀವಿ ಅಂತಲೇ ಅಲ್ಲ, ಎಷ್ಟು ಕೋವಿಡ್ ಹರಡ್ತೀವಿ ಅಂತ ನೋಡ್ತೀವಿ, ಅದರಲ್ಲಿ ಒಮಿಕ್ರಾನ್ ಎಷ್ಟು ಅಂತೇಳಿ ಮತ್ತೆ ನೋಡ್ಬೇಕು. ಕೋವಿಡ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಆದ್ರೆ ವಿಪರೀತ ಆಗಿಲ್ಲ. ಹಾಸ್ಪಿಟಲ್ ಅಡ್ಮಿಷನ್ಸ್ ಬಹಳ ಕಡಿಮೆನೆ ಇದೆ. ಆದ್ರೆ ಇದು ಇನ್ನು ಅರ್ಲಿ ಸ್ಟೇಜಸ್, ನಾವು ತುಂಬಾ ಅಲರ್ಟ್ ಆಗಿ ಇರಬೇಕು. ಯಾಕಂದ್ರೆ ನಾವು ಕೇಸಸ್ ಜಾಸ್ತಿ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೆ ವಿಪರೀತ ಜಾಸ್ತಿ ಆಗಿದೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೆದರುವಂತ ವಿಷಯನೂ ಇಲ್ಲ. ಈಗ ಎಲ್ಲಾ ಕಡೆನೂ ನೋಡಿದ್ರೆ ನಾವು ಈ ಒಮಿಕ್ರಾನ್ ಕೇಸಸ್ ಬಹಳ ಮೈಲ್ಡ್ ಆಗಿ ಇದ್ವಿ. ಹಾಸ್ಪಿಟಲೈಸೇಷನ್, ಆಕ್ಸಿಜನ್ ರಿಕ್ವೈರ್ಮೆಂಟ್ಸ್, ICU ಸ್ಟೇ, ಮಾರ್ಟಾಲಿಟಿ ಎಲ್ಲ ತುಂಬಾ ಕಡಿಮೆ ಇದೆ. ಹಾಗಾಗಿ ನಮ್ಗೆ ಇದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ನಮ್ಮ ಭರವಸೆ. ತುಂಬಾ ಎಕ್ಸ್ಪೀರಿಯನ್ಸ್ ಬಂದಿದೆ, ಗವರ್ಮೆಂಟ್ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಇದರ ಬಗ್ಗೆ. ಸೆಕೆಂಡ್ ವೇವ್ ಅಲ್ಲಿ ಅಂತೂ ನಮ್ಗೆ ಬಹಳ ಕಷ್ಟ ಆಯ್ತು, ಆದ್ರೆ ಅದರಿಂದ ನಾವು ತುಂಬಾ ಒಳ್ಳೆ ಲೆಸನ್ಸ್ ಗಳನ್ನು ಕಲ್ತಿದ್ದೀವಿ. ಸೊ ಈಗ ಏನಾದ್ರೂ ಈ ಒಮಿಕ್ರಾನ್ ಕೇಸ್ ಜಾಸ್ತಿ ಆದ್ರೂ ಅದನ್ನು ಮ್ಯಾನೇಜ್ ಮಾಡಬಹುದು ಅಂತ ನನಗೆ ಬರೋದು. ಇದನ್ನು ಮಾಡೆಲ್ ಮಾಡೋರು ಇದ್ದಾರೆ, IIT ಅವರು, ನಿಮ್ಗೆ ತಿಳಿದಿರುತ್ತೆ. ಅವರು ಮಾಡೆಲ್ ಮಾಡಿ ಜನವರಿ ಫೆಬ್ರವರಿಯಲ್ಲಿ ಕೇಸಸ್ ಜಾಸ್ತಿ ಆಗ್ಬಹುದು ಅಂತ ಸಜೆಸ್ಟ್ ಮಾಡಿದ್ದಾರೆ. ಆದ್ರೆ ನಾವು ವೇಟ್ ಮಾಡಬೇಕು, ಯಾಕಂದ್ರೆ ಮುಂಚಿನ ಕೆಲವು ಪ್ರೊಡಿಕ್ಷನ್ಸ್ ಕೆಲವು ಸತ್ಯ ಆಗಿದೆ, ಕೆಲವು ಸತ್ಯ ಆಗಿಲ್ಲ. ಈಗ ಕೆಲವರು ನವೆಂಬರ್ ಅಲ್ಲೇ ದೊಡ್ಡ ಅಲೆ ಬರ್ತದೆ ಅಂತ ಹೇಳಿದ್ರು, ಆದ್ರೆ ಆ ತರ ಏನಾಗಲಿಲ್ಲ, ಡಿಸೆಂಬರ್ ಅಲ್ಲೂ ಬರಲಿಲ್ಲ, ಅಂದ್ರೆ ಅಲೆ ತರ ಬರಲಿಲ್ಲ. ಕೆಲವು ಕೇಸಸ್ ಗಳಿವೆ, ಈಗ ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಅದು ಪೀಕ್ ಆಗ್ಬಹುದು ಅಂತ ಹೇಳ್ತಾರೆ. ಅದಕ್ಕೆ ನಾವು ನಿರ್ಲಕ್ಷ್ಯ ಮಾಡದೆ ಅದನ್ನು ಸೂಕ್ತ ಕ್ರಮ ತಗೊಂಡು ಅದನ್ನು ಇದು ಸರ್ವೇಲೆನ್ಸ್ ಅಲ್ಲಿ ಕೇಸ್ ಜಾಸ್ತಿ ಆಗ್ತಾ ಇದೆಯೋ ಇಲ್ವೋ, ಯಾವ ತರ ಕೇಸಸ್ ಬಂದಿದೆ, ಖಾಲಿ ರೆಗ್ಯುಲರ್ ಕೋವಿಡ್ ಅಥವಾ ಒಮಿಕ್ರಾನ್ ತರದ ಕೋವಿಡ್ ಬಂದಿದೆ ಅಂತ ನಾವು ಪಬ್ಲಿಕ್ ಹೆಲ್ತ್ ಮೆಜರ್ಸ್ ಅಲ್ಲಿ ಅದನ್ನು ತಿಳ್ಕೊಳ್ಬೇಕು. ಬಹಳ ಒಳ್ಳೆ ಪ್ರಶ್ನೆ ಕೇಳಿದೀರಾ, ತುಂಬಾ ಡಿಬೇಟ್ ಮಾಡಿರುವಂತ ಪ್ರಶ್ನೆ, ಬೂಸ್ಟರ್ ಡೋಸ್ ಜನರಿಗೆ ಕೊಡಬೇಕ ಬೇಡ ಅಂತ. ಇಲ್ಲಿ ನಾನು ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೊಡಲು ಬಯಸುತ್ತೇನೆ. ಇದರಲ್ಲಿ ಎರಡು ಇದೆ, ಒಂದು ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ, ಇನ್ನೊಂದು ಅಡಿಷನಲ್ ಡೋಸ್ ಅಂತ ಹೇಳ್ತೀವಿ. ಇದರಲ್ಲಿ ಡಿಫ್ರೆನ್ಸ್ ಏನಂದ್ರೆ, ಈಗ ಬೂಸ್ಟರ್ ಡೋಸ್ ಅಂದ್ರೆ ಈಗ ಹೆಲ್ತ್ ಕೇರ್ ವರ್ಕರ್ಸ್, ಫ್ರಂಟ್ ಲೈನ್ ವರ್ಕರ್ಸ್ ಎಲ್ಲ ಸಾಧಾರಣ ಫೆಬ್ರವರಿ ಮಾರ್ಚ್ ಅಲ್ಲಿ ಅವರ ಸೆಕೆಂಡ್ ಡೋಸ್ ಕಂಪ್ಲೀಟ್ ಮಾಡಿದ್ರು, ಆರರಿಂದ 8 ತಿಂಗಳಾಯ್ತು, ಅವರ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ. ಅವರಿಗೆ ಇನ್ನೊಂದು ಡೋಸ್ ಕೊಟ್ರೆ ಅದನ್ನು ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ. ಅವರಿಗಂದ್ರೆ ಫಸ್ಟ್ ಗೆ ಇಮ್ಯೂನ್ ರೆಸ್ಪಾನ್ಸ್ ಹೆಚ್ಚಾಗಿ ಬರುತ್ತೆ, ಆದ್ರೆ ಓವರ್ ಅ ಪೀರಿಯಡ್ ಆಫ್ ಮಂತ್ಸ್ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಅಂತವ್ರಿಗೆ ಇನ್ನೊಂದು ಡೋಸ್ ಕೊಟ್ರೆ ನಾವು ಅದಕ್ಕೆ ಬೂಸ್ಟರ್ ಡೋಸ್ ಅಂತ ಕೊಡ್ತೀವಿ. ಯೂಶ್ವಲಿ ಅದು 6 ತಿಂಗಳ ಮೇಲೆ ಕೊಡ್ತಾರೆ. ಎರಡನೇದು ಅಡಿಷನಲ್ ಡೋಸ್ ಅಂತ ಹೇಳಿದೆ, ಅಂದ್ರೆ ಈಗ ಕೆಲವರಿಗೆ ಇಮ್ಯೂನ್ ರೆಸ್ಪಾನ್ಸೇ ಜನರೇಟ್ ಆಗುದಿಲ್ಲ. ಈಗ ಇಮ್ಯೂನೋ ಸಪ್ರೆಸ್ ಪೇಷಂಟ್ಸ್, ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಟ್ರಾನ್ಸ್ಪ್ಲಾಂಟೇಷನ್ ಕಿಡ್ನಿ ಲಿವರ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅದು ಇರ್ಬೋದು, ಕೆಲವರು ಇಮ್ಯೂನೋ ಸಪ್ರೆಸ್ ಸ್ಟೀರಾಯ್ಡ್ಸ್ ತಗೊಂಡವ್ರು ಇರ್ಬೋದು, ಆಟೋಇಮ್ಯೂನ್ ಡಿಸೀಸ್ಗೆ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಹಾಗೆ ಬೇರೆ ಬೇರೆ ತರ ಜನರು ಇಮ್ಯೂನ್ ರೆಸ್ಪಾನ್ಸ್ ಅವರದ್ದು ಅಷ್ಟು ಚೆನ್ನಾಗಿರೋದಿಲ್ಲ, ಹಾಗಾಗಿ ವ್ಯಾಕ್ಸಿನ್ಗೆ ಅವರಿಗೆ ಇಮ್ಯುನಿಟಿ ಬಂದಿಲ್ಲ.
ಅಂತವರಿಗೆ ನಾವು ಅಡಿಷನಲ್ ಡೋಸ್ ಕೊಡಬೇಕಾಗುತ್ತೆ. ಇದು 6-8 ತಿಂಗಳು ವೇಟ್ ಮಾಡುವಂತದ್ದಲ್ಲ, ಇದು ಹೆಚ್ಚಾಗಿ ಕೆಲವೇ ತಿಂಗಳಲ್ಲಿ ಇದನ್ನು ಕೊಡ್ತಾರೆ. ಸೊ ಇದು ಇದು ಮೂರನೇ ಡೋಸ್ ಕೋವಿಶೀಲ್ಡ್ ತಗೊಂಡ್ರೆ, ನೀವು ಕೋವ್ಯಾಕ್ಸಿನ್ ತಗೊಂಡ್ರೆ ಇದು ಮೂರನೇ ಡೋಸ್, ಬೂಸ್ಟರ್ ಮೂರನೇ ಡೋಸ್. ಆದ್ರೆ ಒಂದಕ್ಕೆ ಅಡಿಷನಲ್ ಡೋಸ್ ಅಂತ ಹೇಳ್ತೀವಿ, ಅಂದ್ರೆ ಅದು ಇಮ್ಯೂನ್ ರೆಸ್ಪಾನ್ಸ್ ಜನರೇಟ್ ಆಗದಿದ್ದಂತವ್ರಿಗೆ ಕ್ಯಾಟಗರಿಗೆ. ಮತ್ತೊಂದು ಬೂಸ್ಟರ್ ಡೋಸ್, ಈಗ ಇಮ್ಯುನಿಟಿ ಇನಿಷಿಯಲಿ ಬಂದು ಆಮೇಲೆ ಇಮ್ಯುನಿಟಿ ಕಡಿಮೆ ಆಗ್ತಾ ಬಂದವರಿಗೆ, ಹೆಚ್ಚಾಗಿ ಹೆಲ್ತ್ ಕೇರ್ ವರ್ಕರ್ಸ್, ಫ್ರಂಟ್ ಲೈನ್ ವರ್ಕರ್ಸ್ ಅಂತವರಿಗೆ. ಸೊ ಈ ಎರಡು ಡೋಸ್ ಅನ್ನು ನಮ್ಮ ಲೆಕ್ಕದಲ್ಲಿ ಕೊಡೋದು ಒಳ್ಳೇದು, ಯಾಕಂದ್ರೆ ಈಗ ಇಮ್ಯುನಿಟಿ ಕಡಿಮೆ ಆಗ್ತಾ ಇದೆ ಖಂಡಿತವಾಗಿಯೂ. ಜನವರಿ ಫೆಬ್ರವರಿಯಲ್ಲಿ ತಗೊಂಡವರಿಗೆ ಮತ್ತೆ ಹೊಸ ವೆರೈಟಿ ಬಂದಿದೆ, ನಮ್ಮ ಹತ್ರ ಬೇಕಾದಷ್ಟು ವ್ಯಾಕ್ಸಿನ್ಸ್ ಇದೆ ಅಂತ ಗವರ್ಮೆಂಟ್ ಅವರು ಹೇಳಿದ್ದಾರೆ. ಮತ್ತೆ ಈಗ ನಾವು ವ್ಯಾಕ್ಸಿನ್ಸ್ ಅನ್ನು ಈಗ 1 ಕೋಟಿಗಿಂತ ಜಾಸ್ತಿ ಜನರಿಗೆ ದಿನ ಅಡ್ಮಿನಿಸ್ಟರ್ ಮಾಡ್ತಾ ಇದ್ವಿ. ಒಂದು ಮ್ಯಾಕ್ಸಿಮಮ್ ಅಂದ್ರೆ 2 ಕೋಟಿ ಚಿಲ್ಲರೆ ವ್ಯಾಕ್ಸಿನ್ ಅನ್ನು ನಾವು ಅಡ್ಮಿನಿಸ್ಟರ್ ಮಾಡ್ತೀವಿ ಒಂದೇ ದಿನದಲ್ಲಿ. ಅಂತ ವಿಷಯದಲ್ಲಿ ನಾವು ಖಂಡಿತವಾಗಿಯೂ ಈ ಬೂಸ್ಟರ್ ಡೋಸ್ ಯಾರೆಲ್ಲ ಎಲಿಜಿಬಲ್ ಇದ್ದಾರ ಅವರಿಗೆ ಆಫರ್ ಮಾಡೋದು ಒಳ್ಳೇದು. ಆದ್ರೆ ಸರ್ಕಾರದ ನಿರ್ಣಯ, ಆದಷ್ಟು ಬೇಗ ಇದರ ಬಗ್ಗೆ ಡಿಸಿಷನ್ ಅವರು ತಗೊಂಡ್ರೆ ಒಳ್ಳೇದು. ಯಾವತ್ತು ನಾವು ಈ ತರ ವೈರಲ್ ಏರೋಸಾಲ್ ಸ್ಪ್ರೆಡ್ ಆಗುವಂತ ವೈರಲ್ ಇಲ್ನೆಸ್ ಗೆ ಒಂದು ಮೇನ್ ಅಂದ್ರೆ ಗಾಳಿಯಲ್ಲಿ ಸ್ಪ್ರೆಡ್ ಆಗುವ ವೈರಸ್ ನಿಲ್ಲಿಸಲಿಕ್ಕೆ ನಾವು ಮಾಸ್ಕ್ ಹಾಕೊಳ್ಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಆವಾಗ ಅವಾಗ ಹ್ಯಾಂಡ್ ವಾಷಿಂಗ್ ಮಾಡಬೇಕು. ಮತ್ತೆ ಖಂಡಿತವಾಗಿಯೂ ಜಾಸ್ತಿ ಜನರು ಒಟ್ಟಾಗೋದು ಒಳ್ಳೇದಲ್ಲ, ಸ್ಪೆಷಲಿ ಮಾಸ್ಕ್ ಆಗದೆ ಇದ್ದ ವೆರೈಟಿ ಅವರು, ವ್ಯಾಕ್ಸಿನೇಷನ್ ಆಗದೆ ಇದ್ದವರು, ಲಾರ್ಜ್ ಇಂಡೋರ್ ಗ್ಯಾದರಿಂಗ್ಸ್, ಬಹಳ ಕ್ರೌಡೆಡ್ ಪ್ಲೇಸಸ್, ಇದನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಈಗ ಖಂಡಿತವಾಗಿಯೂ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮ್, ಜನರು ಸುಸ್ತಾಗಿದೆ, ಯಾವ ಸೆಲೆಬ್ರೇಷನ್ ಮಾಡ್ಲಿಕ್ಕಿಲ್ಲ, ಹಬ್ಬ ಇಲ್ಲ, ಇದು ಹುಣ್ಣಿಮೆ ಇಲ್ಲ, ನ್ಯೂ ಇಯರ್ ಇಲ್ಲ, ಕ್ರಿಸ್ಮಸ್ ಇಲ್ಲ, ಹಾಗಾದ್ರೆ ಜನರಿಗೂ ಫೆಟೀಗ್ ಬಂದಿದೆ ಕೋವಿಡ್ ಇದು. ಆದ್ರೂ ಈ ಕೋವಿಡ್ ನಾವು ಈ ತರ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಅಲಕ್ಷ್ಯ ಮಾಡಿದ್ರೆ, ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಕೋವಿಡ್ ಜೋರಾಗುತ್ತೆ. ಸೊ ಹಾಗಾಗಿ ನಾವೇ ನಮ್ಮ ಜಾಗ್ರತೆಯನ್ನು ಮಾಡಬೇಕು. ಯಾವ ಸೆಲೆಬ್ರೇಷನ್ ಇದ್ರು ಬಹಳ ಸಬ್ಡ್ಯೂಡ್ ಸೆಲೆಬ್ರೇಷನ್, ಈ ಕೋವಿಡ್ ಕೇಸ್ ತುಂಬಾ ಕಡಿಮೆ ಆಗುತ್ತೆ ಅನ್ಕ ಒಳ್ಳೇದು. ಯಾಕಂದ್ರೆ ಕಡಿಮೆ ಆಗ್ತಾ ಬಂದದ್ದು ನಾವು ತುಂಬಾ ಹ್ಯಾಪಿ ಆಗಿದ್ವಿ, ಆದ್ರೆ ಮತ್ತೆ ಈಗ ಒಮಿಕ್ರಾನ್ ಬಂದಿದೆ ಅಂತ ಸ್ವಲ್ಪ ಜನರಿಗೆ ಭೀತಿ ಬಂದಿದೆ. ಹಾಗಾಗಿ ನಾವು ಆದಷ್ಟು ಸೆಲೆಬ್ರೇಷನ್ಸ್ ಅನ್ನು ಸಬ್ಡ್ಯೂಡ್ ವೆರೈಟಿಯಲ್ಲಿ ಮಾಡೋದು ಒಳ್ಳೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಆದಷ್ಟು ನಾವು ಕ್ರೌಡೆಡ್ ಈವೆಂಟ್ಸ್ ಅನ್ನು ಕಡಿಮೆ ಮಾಡಬೇಕು. ಲಾರ್ಜ್ ಗ್ಯಾದರಿಂಗ್ಸ್, ಪ್ರೈವೇಟ್ ಆರ್ ಪಬ್ಲಿಕ್, ಫಾರ್ ಎನಿ ರೀಸನ್, ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಮತ್ತೆ ಮಾಸ್ಕ್ಸ್ ಅನ್ನು ಆದಷ್ಟು ಕಡ್ಡಾಯ ಮಾಡಬೇಕು, ಮಾಡ್ತಾ ಇದ್ದಾರೆ, ಬಿಬಿಎಂಪಿ ಮಾರ್ಷಲ್ಸ್ ಪೊಲೀಸ್ನವರು ನೋಡ್ತಾ ಇದ್ದಾರೆ. ಇನ್ನೊಂದು, ನಾವು ವ್ಯಾಕ್ಸಿನೇಷನ್ ಅನ್ನು ಕಡ್ಡಾಯ ಮಾಡಬೇಕು. ಗವರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ, ಈಗ ವ್ಯಾಕ್ಸಿನೇಷನ್ ಫುಲ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ನಿಮ್ಗೆ ತುಂಬಾ ಪಬ್ಲಿಕ್ ಪ್ಲೇಸಸ್ ಹೋಗ್ಲಿಕ್ಕೆ ಆಗೋದಿಲ್ಲ, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ಬೇರೆ ಕಡೆಯಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ರೇಷನ್ ಎಲ್ಲ ಸಿಗದೇ ಇರಬಹುದು. ಹಾಗಾಗಿ ನಾವು ತುಂಬಾ ಈಗ ವ್ಯಾಕ್ಸಿನೇಷನ್ ಗವರ್ಮೆಂಟ್ ಅವರು ತುಂಬಾ ಸೌಲಭ್ಯ ಕೊಡ್ತಿದ್ದಾರೆ, ಮನೆಗೆ ಮನೆಗೆ ಹೋಗಿ ವ್ಯಾಕ್ಸಿನೇಷನ್ ಆಗ್ತಾ ಇದ್ರು, ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಇಷ್ಟಾದ್ರ ಮೇಲೂ ಜನರು ವ್ಯಾಕ್ಸಿನೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಪ್ರೆಷರ್ ಹಾಕ್ಬೇಕಾಗುತ್ತೆ. ಇದಕ್ಕೆ ನಾವು ಕ್ಯಾರೆಟ್ ಅಂಡ್ ಸ್ಟಿಕ್ ಅಂತ ಪಾಲಿಸಿ ಅಂತ ಹೇಳ್ತೀವಿ. ಕ್ಯಾರೆಟ್ ಅನ್ನು ಕೊಟ್ಟಾಯ್ತು, ಇನ್ನು ಸ್ವಲ್ಪ ದಂಡ ಯೂಸ್ ಮಾಡ್ಬೇಕಾಗ್ಬಹುದು ಗವರ್ಮೆಂಟ್ ಅವರು. ಅಂದ್ರೆ ಡೆಮಾಕ್ರಸಿಯಲ್ಲಿ ಅಫ್ಕೋರ್ಸ್ ನಾವು ಹೆಚ್ಚು ಜೋರಾಗಿ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಸ್ವಲ್ಪ ಪ್ರೆಷರ್ ಜನರಿಗೆ ಬೀಳಲೇಬೇಕಾಗುತ್ತೆ. ಒಮಿಕ್ರಾನ್ ಬಂದು ಒಂದು ಒಳ್ಳೇದು ಏನಾಯ್ತಂದ್ರೆ, ಜನರಿಗೆ ಈಗ ಮತ್ತೆ ಸ್ವಲ್ಪ ಹೆದರಿಕೆ ಬಂದಿದೆ, ಆತುರ ಇದೆ, ಹಾಗಾಗಿ ವ್ಯಾಕ್ಸಿನೇಷನ್ ಗೆ ಸ್ವಲ್ಪ ಸುಲಭವಾಗಿ ಒಪ್ಕೊಳ್ತಾರೆ ಅಂತ ನಮ್ಮ ಭರವಸೆ. ಅದು ನಮ್ಮ ಸ್ಟಾಟಿಸ್ಟಿಕ್ಸ್ ಅಲ್ಲೂ ತೋರಿಸ್ತದೆ, ವ್ಯಾಕ್ಸಿನೇಷನ್ ಈಗ ಜನರು ಜಾಸ್ತಿ ಒಪ್ಕೊಳ್ತಾ ಇದ್ದಾರೆ.